ಎರಡನೇದು ಸಂಘದ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರಲು ಸಂಘದ ಆಡಳಿತ ಮತ್ತು ಲೆಕ್ಕಗಳ ಹಾಗೂ ಮಾರಾಟ ವಿಭಾಗಗಳಿಗೆ ಸಾಫ್ಟ್ವೇರ್ ಅನ್ನು ಅಳವಡಿಸಲಾಗಿರುತ್ತದೆ. ಮೂರನೇದು ಸಂಘದ ಆಳಿ ಇರುವ ಆಡಳಿತ ಕಚೇರಿ ಕಟ್ಟಡ ಮತ್ತು ಜಾಗಕ್ಕೆ ಇಂದಿನಿಂದಲೂ ಬಾಕಿ ಇದ್ದ ರು 11 ಲಕ್ಷ ಆಸ್ತಿ ತೆರಿಗೆಯನ್ನು ನಗರಸಭೆಗೆ ಪಾವತಿಸಲಾಗಿರುತ್ತದೆ ಮತ್ತು ಸ್ಥಿರಾಸ್ತಿ ಈ ಖಾತೆ ಮಾಡಿಸಲಾಗಿರುತ್ತದೆ. ಸಂಘದ ವತಿಯಿಂದ ಷೇರುದಾರರಿಗೆ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನು ಒದಗಿಸಲಾಗಿರುತ್ತದೆ ಮತ್ತು ಸಂಘದ ಸದಸ್ಯರುಗಳು ಸಂಘದ ವತಿಯಿಂದ ಕನಿಷ್ಠ ಸೇವೆಗಳನ್ನು ಬಳಸಿಕೊಳ್ಳಲು ಅನುವಾಗುವಂತೆ ಸಂಘದ ಕಚೇರಿ ಆವರಣದಲ್ಲಿ ಲೇಖನ ಸಾಮಗ್ರಿಗಳ ಮಾರಾಟ ವಿಭಾಗವನ್ನು ದಿನಾಂಕ 5/9/2021 ಮಾನ್ಯ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯಿಂದ ಉದ್ಘಾಟನೆಗೊಂಡು 22 ಮತ್ತು ಆರ್ಥಿಕ ಸಂಪನ್ಮೂಲಗಳನ್ನು ಹೆಚ್ಚಿಸಲು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಸಹಕಾರ ಕಾಯ್ದೆ ಮತ್ತು ನಿಯಮಗಳ ಇತ್ತೀಚಿನ ತಿದ್ದುಪಡಿಗಳನ್ನು ಸಂಘದ ಉಪನಿಯಮಗಳಲ್ಲಿ ಅಳವಡಿಸಲು ಸಮಗ್ರ ಬೈಲಾ ತಿದ್ದುಪಡಿಯನ್ನು ಮಾಡಲಾಗಿದ್ದು ಎ ವರ್ಗದ ಸದಸ್ಯ ಸಂಘಗಳ ಒಂದು ಷೇರಿನ ಬೆಲೆಯನ್ನು 10,000 ರಿಂದ 25,000 ಹಾಗೂ ಬಿ ವರ್ಗದ ಸದಸ್ಯರ ಒಂದು ಷೇರಿನ ಬೆಲೆಯನ್ನು 1,000 ರಿಂದ 1,500 ಹೆಚ್ಚಿಸಲಾಗಿರುತ್ತದೆ. ಅದರಂತೆ ಉಳಿದ 500 ಮೊತ್ತದ ಬಾಕಿ ಷೇರನ್ನು ಸಂಗ್ರಹಿಸಲಾಗಿರುತ್ತದೆ. ಬಾಕಿ ಷೇರು ಪಾವತಿಸದೇ ಇರುವ ಷೇರುದಾರರು ಕೂಡಲೇ ತಮ್ಮ ಬಾಕಿ ಷೇರನ್ನು ಪಾವತಿ ಮಾಡಲು ಕೋರಿದೆ. ಸಂಘದ ವತಿಯಿಂದ ಡಿಎಪಿ ಯೂರಿಯಾ ಸೇರಿದಂತೆ ಎಲ್ಲಾ ವಿಧದ ರಸಗೊಬ್ಬರಗಳನ್ನು ರೈತ ಸದಸ್ಯರಲ್ಲಿ ಪರಿಚಯಾಗದಂತೆ ನೀಡಲಾಗುತ್ತಿದ್ದು ಈ ನಿಟ್ಟಿನಲ್ಲಿ ಹೆಚ್ಚಿನ ಆಸಕ್ತಿ ಮತ್ತು ಕಾಳಜಿಯನ್ನು ಆಡಳಿತ ಮಂಡಳಿಯು ಕೈಗೊಳ್ಳುತ್ತಿದೆ. ಮತ್ತು ಆರ್ಥಿಕ ಸಂಪನ್ಮೂಲಗಳನ್ನು ಹೆಚ್ಚಿಸಲು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಸಹಕಾರ ಕಾಯ್ದೆ ಮತ್ತು ನಿಯಮಗಳ ಇತ್ತೀಚಿನ ತಿದ್ದುಪಡಿಗಳನ್ನು ಸಂಘದ ಉಪನಿಯಮಗಳಲ್ಲಿ ಅಳವಡಿಸಲು ಸಮಗ್ರ ಬೈಲಾ ತಿದ್ದುಪಡಿಯನ್ನು ಮಾಡಲಾಗಿದ್ದು ಎ ವರ್ಗದ ಸದಸ್ಯ ಸಂಘಗಳ ಒಂದು ಷೇರಿನ ಬೆಲೆಯನ್ನು 10,000 ರಿಂದ 25,000 ಹಾಗೂ ಬಿ ವರ್ಗದ ಸದಸ್ಯರ ಒಂದು ಷೇರಿನ ಬೆಲೆಯನ್ನು 1,000 ರಿಂದ 1,500 ಹೆಚ್ಚಿಸಲಾಗಿರುತ್ತದೆ. ಅದರಂತೆ ಉಳಿದ 500 ಮೊತ್ತದ ಬಾಕಿ ಷೇರನ್ನು ಸಂಗ್ರಹಿಸಲಾಗಿರುತ್ತದೆ. ಬಾಕಿ ಷೇರು ಪಾವತಿಸದೇ ಇರುವ ಷೇರುದಾರರು ಕೂಡಲೇ ತಮ್ಮ ಬಾಕಿ ಷೇರನ್ನು ಪಾವತಿ ಮಾಡಲು ಕೋರಿದೆ. ಸಂಘದ ವತಿಯಿಂದ ಡಿಎಪಿ ಯೂರಿಯಾ ಸೇರಿದಂತೆ ಎಲ್ಲಾ ವಿಧದ ರಸಗೊಬ್ಬರಗಳನ್ನು ರೈತ ಸದಸ್ಯರಲ್ಲಿ ಪರಿಚಯಾಗದಂತೆ ನೀಡಲಾಗುತ್ತಿದ್ದು ಈ ನಿಟ್ಟಿನಲ್ಲಿ ಹೆಚ್ಚಿನ ಆಸಕ್ತಿ ಮತ್ತು ಕಾಳಜಿಯನ್ನು ಆಡಳಿತ ಮಂಡಳಿಯು ಕೈಗೊಳ್ಳುತ್ತಿದೆ. ಸಂಘದ ಹಾಲಿ ಕಟ್ಟಡವನ್ನು ಕೆಡದೆ ನೂತನ ರೈತ ಸಹಕಾರಿ ಭವನವನ್ನು ನಿರ್ಮಾಣ ಮಾಡುವುದು, ಸಂಘದ ವತಿಯಿಂದ ಎಲ್ಲ ವಿಧದ ರಸಗೊಬ್ಬರಗಳು ದೊರೆಯುವಂತಾಗಲು ಹೋಲ್ಸೇಲ್ ಡೀಲರ್ಶಿಪ್ ಪಡೆದು ಸಂಘದ ಸದಸ್ಯ ಸಹಕಾರ ಸಂಘಗಳಾದ ಪ್ಯಾಕ್ಸ್ಗಳ ಗೋದಾಮುಗಳಲ್ಲಿ ರಸಗೊಬ್ಬರಗಳ ಮಾರಾಟ ಮಾಡುವ ಮೂಲಕ ರೈತರಿಗೆ ಹತ್ತಿರದಲ್ಲೇ ರಸಗೊಬ್ಬರಗಳು ದೊರೆಯುವಂತೆ ಮಾಡುವುದು, ಸಂಘದ ವತಿಯಿಂದ ಜನರಿಕ್ ಔಷಧಿ ಕೇಂದ್ರವನ್ನು ಪ್ರಾರಂಭಿಸುವುದು, ಸಂಘದ ವತಿಯಿಂದ ಉತ್ತಮ ಗುಣಮಟ್ಟದ ಕೀಟನಾಶಕಗಳ ಮಾರಾಟವನ್ನು ಪ್ರಾರಂಭಿಸುವುದು, ಸಂಘದ ಷೇರುದಾರರಿಗೆ ಸ್ಮಾರ್ಟ್ ಕಾರ್ಡ್ ರೀತಿಯ ಗುರುತಿನ ಚೀಟಿಗಳನ್ನು ನೀಡುವುದು, ಸಂಘದ ಕಟ್ಟಡಗಳು, ವ್ಯಾಪಾರ ಮಳಿಗೆಗಳಲ್ಲಿನ ದಾಸ್ತಾನುಗಳು ಮತ್ತು ಸಂಘದಲ್ಲಿನ ನಗದಿಗೆ ವಿಮೆ ಮಾಡಿಸುವ ಗುರಿ ಹೊಂದಲಾಗಿದೆ. ಸಂಘದ ವ್ಯಾಪಾರಾಭಿವೃದ್ಧಿಯನ್ನು ವಿಸ್ತರಣೆ ಮಾಡಲು ಮತ್ತು ಸದಸ್ಯರಿಗೆ ಕನಿಷ್ಠ ಸೇವೆಗಳು ದೊರೆಯುವಂತೆ ಮಾಡಲು ಠೇವಣಾತಿ ನಿಯಮಗಳನ್ನು ರಚನೆ ಮಾಡಿ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾರೆ. ಶಿರಕಾಂತಿಯ ಅಧಿಕಾರರು ಈ ತಾಲೂಕಿನ ಸರ್ವೋತ್ತಮಕ ಅಭಿವೃದ್ಧಿಗಾಗಿ ಕ್ಷಮಿಸಿದ ಧೀಮಂತ ನಾಯಕರು ಹಾಗೂ ವ್ಯವಸಾಯ ಸೇವಾ ಉತ್ಪನ್ನ ಮಾರುಕಟ್ಟೆ ಸಂಸ್ಥೆಯ ಪಿತಾಮಹರು ಆದಂತಹ ದಿವಂಗತ ಎಂ ವಿ ಕೃಷ್ಣಪ್ಪನವರನ್ನು ಸ್ಮರಣೆ ಮಾಡ್ತಾ ಏನು ಇವತ್ತೊಂದು ದಿನ ವ್ಯವಸಾಯ ಸೇವಾ ಸಹಕಾರ ಸಂಘ ಇದು ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಂಘದ ಒಂದು ವಾರ್ಷಿಕ ಸಭೆ. ಈ ಒಂದು ಸಭೆಯಲ್ಲಿ ಆಸೀನರಾಗಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಜನಪ್ರಿಯ ಶಾಸಕರು ಹಾಗೂ ಹಾಲಿ TNPSMS ಅಧ್ಯಕ್ಷರು ಆದಂತಹ ಪುತ್ತೂರು ಜಿ ಮಂಜಣ್ಣವರೇ ಹಾಗೂ ನಮ್ಮ ಉಪಾಧ್ಯಕ್ಷರಾದಂತಹ
ನಾನಸ್ವಾಮಿಯವರೆ, ಅಮರಣ್ಣವರೆ, ಎಂಬ ಮುರಳಿಯವರೆ, ಸುಬ್ರಹ್ಮಣ್ಯವರೆ, ಲಕ್ಷ್ಮಯ್ಯವರೆ ಹಾಗೂ ಸೂರ್ಯನಾರಾಯಣ ಗೌಡರೆ ಹಾಗೂ ವೇದಿಕೆಯಲ್ಲಿ ಹಾಜರಾಗಿರುವಂತಹ ಎಲ್ಲ ನಿರ್ದೇಶಕರೇ, ರಮೇಶ್ ಅವರೇ ಹಾಗೂ ನಮ್ಮ ಕೆಎಪಿಸಿಎಂಎಸ್ ಕಚೇರಿಯ ಸಿಇಒ ಆದಂತಹ ಶಿವಶಂಕರ್ ಅವರ ಸಿಬ್ಬಂದಿ ವರ್ಗದವರೇ ಹಾಗೂ ನಮ್ಮ ಮುಂಚೂಣಿಯಲ್ಲಿರುವ ರೈತಾಪಿ ವರ್ಗದ ಅವರೇ ಹಾಗೂ ನಮ್ಮ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದಂಥ ನೀಲಕಂಠಣ್ಣವರೇ, ಪಿ ಆರ್ ಡಿ ಬ್ಯಾಂಕ್ ಪ್ರೆಸಿಡೆಂಟ್ ಆದಂಥ ರಾಜೇಂದ್ರ ಗೌಡ ಅವರ ಸಮೇತರಾಗಿ ಇಲ್ಲಿ ನಡೆದಿರುವಂತಹ ಎಲ್ಲ ರೈತರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಸಮಸ್ಯೆ ಮನೆ ಎಂ ವಿ ಕೃಷ್ಣಪ್ಪನವರು ಉಪಾಯ ಕೊಟ್ಟಂತಹ ಸಮಸ್ಯೆ ಇವತ್ತೊಂದು ದಿನ ಸುಮಾರು ವರ್ಷಗಳು ಅಂದರೆ ಪ್ರತಿ ಪ್ರಕಾರ ರಾಜ್ಯದಲ್ಲಿ ಎರಡರಿಂದ ಮೂರನೇ ಒಂದು ಸಮಸ್ಯೆ ಅಂತ ಇದನ್ನು ಹೇಳ್ತಾರೆ. ಈ ಒಂದು ಸಮಸ್ಯೆಯನ್ನು ಇಷ್ಟೊಂದು ಎತ್ತರಕ್ಕೆ ಬೆಳೆಸಬೇಕಾದರೆ ಅವರ ಒಂದು ಕೊಡುಗೆ ಅಪಾರ. ಆ ನಿಟ್ಟಿನಲ್ಲಿ ಈ ಒಂದು ಸಮಸ್ಯೆಯನ್ನು ಎಲ್ಲರೂ ಬೀರೇಗೌಡರಿಂದ ಹಿಡಿದು ಆಲಂಗೂರು ಶ್ರೀರಣ್ಣವರಿಂದ ಹಿಡಿದು ಹುಗ್ಳಿ ರಾಮೇಗೌಡರಿಂದ ಹಿಡಿದು ಎಲ್ಲ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರುಗಳು, ನಿರ್ದೇಶಕರುಗಳು ಈ ನಿಟ್ಟಿನವರೆಗೂ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದರಲ್ಲೂ ಹೆಚ್ಚಿಗೆ ನಮ್ಮೊಂದು ಆಡಳಿತ ಮಂಡಳಿ ಸನ್ಮಾನ್ಯ ಕೊತ್ತೂಜಿ ಮಂಜುನಾಥ್ ಅವರ ಒಂದು ನೇತೃತ್ವದಲ್ಲಿ ಎರಡು ವರ್ಷಗಳ ಹಿಂದೆ ನಮ್ಮದು ಆಡಳಿತ ಮಂಡಳಿ ಬಂದಾಗ ಕೆಲವು ಅವ್ಯವಸ್ಥೆಗಳು ಇಲ್ಲಿ ಕಂಡುಬಂತು. ಅದೇನೇ ಅವ್ಯವಸ್ಥೆಗಳಿದ್ದರೂ ಸಹ ಅದನ್ನು ಮೆಟ್ಟಿ ನಿಂತು ಇವತ್ತೊಂದು ದಿನ ಈ ಒಂದು ಸಮಸ್ಯೆಯನ್ನು ರಾಜ್ಯದಲ್ಲೇ ಒಂದು ಎತ್ತರಕ್ಕೆ ಕೊಂಡೊಯ್ಯಬೇಕಂತ ಒಂದು ಸಂಕಲ್ಪವನ್ನು ನಮ್ಮ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಮಾಡಿದ್ವಿ. ಯಾಕೆ ಹೇಳ್ತೀನಿ ಅಂದರೆ ಈ ಒಂದು ಸಹಕಾರ ಸಂಸ್ಥೆ ಅಂದರೆ ವ್ಯವಸಾಯ ಉತ್ಪನ್ನ ಮಾರಾಟ ಸಂಘ ನಿಯಮಿತ ಅಂದರೆ ರೈತರಿಗೆ ಬೇಕಾದಂತಹ ಉತ್ಪನ್ನಗಳು ಏನು ಅವ್ರು ಬೆಳೀತಾರೋ ಅವ್ರಿಗೆ ಬೇಕಾದಂತಹ ಸಲಕರಣೆಗಳನ್ನು ಒದಗಿಸೋದು ಇದರ ಮೂಲ ಉದ್ದೇಶ. ಆ ನಿಟ್ಟಿನಲ್ಲಿ ರಸಗೊಬ್ಬರಗಳಿಂದ ಹಿಡಿದು ಪಂಚಿಂಗ್ ಪೇಪರಿಂದ ಹಿಡಿದು ಎಲ್ಲ ಸಲಕರಣೆಗಳನ್ನು ಅದರಲ್ಲೂ ರೈತರ ಮಕ್ಕಳಿಗೆ ಲೇಖನಿ ಸಾಮಗ್ರಿಗಳ